ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರ್ಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ ಲಿಂಬೆ ಕಜ್ಜಿ ರೋಗ ಅಂತ ಕರೀತಕ್ಕಂತಹ ಈ ರೋಗವು ಭಾಳ ಪ್ರಮುಖವಾಗಿ ಇರತಕ್ಕಂಥ ರೋಗ ಅಂತೇಳಿ ಹೇಳ್ಬೋದು ಇದು ಕಾಂಡದ ಮೇಲೆಯೂ ಕಾಣಿಸ್ತದ ಒಂದು ಕಜ್ಜಿ ಆದಂಗೆ ಮ್ಯಾಲ ಮೇಲೆ ಹರ್ಕ್ ಬರ್ಕ ಆದಂಗೆ ಕಾಣಿಸ್ತದೆ ಎಲೆಗಳ ಮೇಲೆಯೂ ಇದ್ರದ್ದು ಒಂದು ಲಕ್ಷಣ ಕಾಣಿಸ್ತಾವೆ ಅದು ಮ್ಯಾಗ್ ಮುಟ್ಟು ನೋಡಿದ್ರೆ ಬಿರುಸು ಬಿರ್ಸಾಗಿ ಇರ್ತಕ್ಕಂಥದ್ದನ್ನು ನೋಡ್ತೇವೆ ಕಾಯಿಗಳ ಮೇಲೆ ಪ್ರಮುಖವಾಗಿ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ ಈ ರೋಗವು ಬಹಳ ಮುಖ್ಯವಾಗಿ ಎಲ್ಲ ಕಡೆ ಬರ್ತಕ್ಕಂತಹ ಒಂದು ರೋಗ ಈ ರೋಗವು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹರಡಬೇಕಾದ್ರೆ ಪ್ರಮುಖವಾಗಿ ಕೀಟಗಳು ಒಂದು ಕಾರಣ ಆಗ್ತವೆ ಅಂತೇಳಿ ಹೇಳ್ಬೋದು ಇಂಥ ಕೀಟಗಳು ಒಂದು ಭಾಗದ ಆಗಿದ್ದಂಥ ರೋಗವನ್ನು ಪುನಃ ಮತ್ತೊಂದು ಭಾಗಕ್ಕೆ ಒಯ್ಯಲಿಕ್ಕೆ ಅನುಕೂಲ ಮಾಡಿಕೊಡ್ತವೆ ಆಮೇಲೆ ಅಲ್ಲದೆ ಗಾಳಿಯಲ್ಲಿಯೂ ಕೂಡ ಇದು ರೋಗದು ಪ್ರಸಾರ ಆಗ್ತದೆ ಒಂದು ಮುಳು ಮುಳು ಚುಸ್ತೂಪ ಅಂದರೆ ಒಂದು ರೋಗ ಪ್ರಸಾರ ಆಗ್ತೈತಿ ಇದನ್ನು ನಾವು ನಿರ್ವಹಣೆ ಮಾಡಬೇಕಾಗಿತ್ತು ಅಂದರೆ ಪ್ರಮುಖವಾಗಿ ಇರತಕ್ಕಂಥದ್ದು ಅಂದರೆ ಬಿದ್ದಂಥ ಕಾಯಿಗಳು ಆಮೇಲೆ ಕೆಳಗೆ ಏನು ಎಲೆಗಳದು ಬಿದ್ದಿರ್ತಾವ ಅದನ್ನು ತೆಗೆದು ನಾಶ ಮಾಡಬೇಕು ಆಮೇಲೆ ಬಾಧಿತ ಟೊಂಗಿಗಳನ್ನು ಕತ್ತರಿಸ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ರಾಸಾಯನಿಕಕ್ಕೆ ಒಂದು ನಿರ್ವಹಣೆಗೆ ಬಂದಿರಪ್ಪ ಅಂದರೆ ಮೂರು ಗ್ರಾಮ್ ತಾಮ್ರದ ಆಕ್ಸಿಕ್ಲೋರೈಡ್ ಅದ್ರ ಜೊತೆಯಾಗಿ ಪಾಯಿಂಟ್ ಫೈವ್ ಗ್ರಾಮ್ ಅಂದರೆ ಅರ್ಧ ಗ್ರಾಮ್ ಸ್ಟೆಪ್ಟೊಮೆಸಿನ್ ಸಲ್ಫೇಟ್ ಪ್ಲಸ್ ಅದ್ರ ಜೊತೆಯಾಗಿ ಒಂದು ಗ್ರಾಮದಂತೂ ಅಸಿಫೇಟ್ ಅಂತ ಬೆರೆಸಿ ನಾವು ಸಿಂಪಡಣೆ ಮಾಡಬೇಕಾಗ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಡಾಕ್ಟರ್ ಜಹೀರ್ ಅಹಮದ್ ಪೆಥಾಲಜಿಸ್ಟ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ